ಕಾವೇರಿ ತಮಿಳ್ನಾಡಿಗೆ ನೀರು ಬಿಡುವಂತ ವಿಚಾರ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ನಿಮ್ಮ ಸರ್ಕಾರ ಸ್ಟ್ಯಾಂಡ್ ಏನು? ಇಲ್ಲ, ಇವತ್ತು ಸ್ಟ್ಯಾಂಡ್ ಅಂತ ಹೇಳಿದ್ರೆ ಇವತ್ತು ಎಲ್ಲರದು ಸ್ಟ್ಯಾಂಡ್, ನಮ್ಮ ಎಲ್ಲರೂ ಸೇರಿ ಒಟ್ಟಿಗೆ ಇದು ಹೋರಾಟ ಮಾಡಬೇಕಾಗ್ತದೆ. ಇವತ್ತು ಸಂಜೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಚರ್ಚೆ ಮಾಡಿ ಖಂಡಿತವಾಗಿ ಮಾಡ್ತೀವಿ. ಯಾಕೆಂದರೆ ಮುಖ್ಯಮಂತ್ರಿಗಳು ದೆಹಲಿಗೆಲ್ಲ ಹೋಗಿ ಅಲ್ಲೆಲ್ಲ ಭೇಟಿ ಮಾಡಿ ನಿನ್ನೆ ಬಂದಿದ್ದಾರೆ ರಾತ್ರಿ. ಸೊ ಅಲ್ಲೇನೇನು ಡೆವಲಪ್ಮೆಂಟ್ಸ್ ಆಗಿದೆ ಎಲ್ಲ ನೋಡಿಕೊಂಡು ಒಟ್ಟಾರೆ ಇದು ಎಲ್ಲರ ಒಂದು ಬದುಕಿನ ವಿಚಾರ ಮತ್ತು ನಮ್ಮ ನಾಡಿನ ಜನರ ಪರವಾಗಿ ನಾವು ಖಂಡಿತ ನಿಲುವು ತಗೊಳ್ಬೇಕಾಗ್ತದೆ. ಅದೇನು ಅಂತ ಹೇಳ್ಬಿಟ್ಟು ಇವತ್ತು ಇವತ್ತು ಕೂಡ ಚರ್ಚೆ ಆಗ್ಬೋದು. ಮುಂದಿನ ಲೋಕಸಭೆ ಚುನಾವಣೆಗೆ ಇದನ್ನ ಪೊಲಿಟೈಸ್ ಮಾಡ್ತಾ ಇದೆ ಅನ್ಸುತ್ತೆ ಬಿಜೆಪಿ. ನೋಡಿ, ಅದೆಲ್ಲ ಇದ್ದೇ ಇರ್ತದೆ. ರಾಜಕಾರಣ ಮಾಡೋ ಸಂದರ್ಭ ರಾಜಕಾರಣ ಮಾಡ್ತಾರೆ. ಆದರೆ ಇದು ನೀರಿನ ವಿಚಾರ ಆಗಿರೋದ್ರಿಂದ ನನ್ನ ಪ್ರಕಾರ ಎಲ್ಲರೂ ಒಗ್ಗಟ್ಟಾಗಿ ನಾವು ಇರಬೇಕಾಗ್ತದೆ. ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗ್ತದೆ. ನಾವು ನಮ್ಮ ಜನರ ರಕ್ಷಣೆ ಮಾಡತಕ್ಕದ್ದು ಏನೇನು ಕ್ರಮ ತಗೊಳ್ಬೇಕು ಖಂಡಿತ ನಮ್ಮ ಸರ್ಕಾರ ತಗೊಳ್ತದೆ. ಹೌದು ಹೌದು ಹೌದು, ನಾನು ಅದನ್ನು ನೋಡಿದ್ದೀನಿ.